ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಚಂದ್ರಗುತ್ತಿ ರೇಣುಕಾಂಬ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾರ ಅಂತರಂಗವು ಎಲ್ಲರಿಗೂ ಒಳಿತಾಗಲಿ ಎಂದು ಬಯಸುತ್ತೋ ಅವರ ಮುಗ್ಧವಾದ ಭಕ್ತಿಗೆ ಈ ಸಂಗಮೇಶ್ವರ ದೇವರು ಒಲಿಯುತ್ತಾನೆ ಎಂದು ಬಸವಣ್ಣನವರು ಹಾಡಿ ಹೊಗಳಿದ ಪುಣ್ಯಕ್ಷೇತ್ರವಿದು. ತಮ್ಮ ವಚನಗಳ ಮೂಲಕವೇ ಜಗತ್ತಿಗೆ ನೀತಿ ಪಾಠವನ್ನ ಬೋಧಿಸಿದ ಬಸವಣ್ಣನವರು ಐಕ್ಯಗೊಂಡ ಈ ಸ್ಥಳಕ್ಕೆ ಬಂದ್ರೆ ಮನಸ್ಸಿನ ಅಂಧಕಾರವೆಲ್ಲ ದೂರವಾಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕೂಡಲ ಸಂಗಮ ಕ್ಷೇತ್ರವನ್ನ ದರ್ಶನ ಮಾಡಿ ಪುನೀತರಾಗೋಣ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮಿಸುವ ಸ್ಥಳವಾದ್ದರಿಂದ ಈ ಕ್ಷೇತ್ರಕ್ಕೆ ಕೂಡಲ ಸಂಗಮ ಎಂದು ಕರೆಯಲಾಗುತ್ತೆ. ಈ ಪುಣ್ಯ ಭೂಮಿಯಲ್ಲಿ ಕೂಡಲ ಸಂಗಮೇಶ್ವರ ಆರಾಧ್ಯ ದೈವನಾಗಿ ಪೂಜಿಸಲ್ಪಡ್ತಾ ಇದ್ದಾನೆ. ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯವು ವಿಶಾಲವಾದ ಮುಖಮಂಟಪ, ನವಗ್ರಹ ಮತ್ತು ಸುಂದರವಾದ ಗರ್ಭಗುಡಿಯನ್ನ ಹೊಂದಿದೆ. ಈ ದೇಗುಲದಲ್ಲಿ ಸಂಗಮೇಶ್ವರ ದೇವರ ಜೊತೆ ಗಣೇಶ, ನಂದಿ, ನವಗ್ರಹಗಳು ಮತ್ತು ಬಸವಣ್ಣನವರನ್ನ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ದೇಗುಲಕ್ಕೆ ಬಂದು ಶುದ್ಧವಾದ ಮನಸ್ಸಿನಿಂದ ಏನನ್ನೇ ಬೇಡಿದ್ರೂ ಅದನ್ನ ಸಿದ್ಧಿಯಾಗುವಂತೆ ವರವನ್ನ ನೀಡ್ತಾನೆ ಈ ಕೂಡಲ ಸಂಗಮೇಶ್ವರ ಸ್ವಾಮಿ. ಲಿಂಗಾಯಿತರು ತಪ್ಪದೇ ಭೇಟಿ ನೀಡುವ ಈ ಕ್ಷೇತ್ರವು ಪ್ರಸಿದ್ಧಿಯಾಗಿರೋದು ಬಸವಣ್ಣನವರು ಈ ಕ್ಷೇತ್ರದಲ್ಲಿ ಐಕ್ಯಗೊಂಡರು ಎಂಬ ಕಾರಣಕ್ಕಾಗಿ. 12ನೇ ಶತಮಾನದಲ್ಲಿ ಜಾತವೇದ ಮುನಿಗಳು ಇಲ್ಲಿ ವಿದ್ಯಾಕೇಂದ್ರ ಸ್ಥಾಪಿಸಿದ್ರು ಎಂದು ಇತಿಹಾಸ ಹೇಳುತ್ತೆ. ಇದೇ ಸ್ಥಳದಲ್ಲಿ ಬಸವೇಶ್ವರರು ಶಿಕ್ಷಣವನ್ನ ಪಡೆದಿದ್ರು. ಹೀಗಾಗಿ ಈ ಕ್ಷೇತ್ರಕ್ಕೆ ಜ್ಞಾನ ದೇಗುಲ ಎಂದು ಕರೆಯಲಾಗುತ್ತೆ. ಸಮಾಜದಲ್ಲಿ ಸುಧಾರಣೆ ಮಾಡುವ ಸಲುವಾಗಿ ವೀರಶೈವ ಎಂಬ ಹೊಸ ಪಂಥವನ್ನ ಹುಟ್ಟುಹಾಕಿದವರು ವಿಶ್ವ ಗುರುವಾದ ಬಸವೇಶ್ವರರು. ತಮ್ಮ ವಚನಗಳ ಮೂಲಕ ಸಮಾಜದ ಉದ್ಧಾರಕ್ಕೆ ಶ್ರಮಿಸಿದವರು ಇವರು. ಇಡೀ ವಿಶ್ವವೇ ಆ ಪರಮಾತ್ಮನ ಅಧೀನ. ಅವನ ಅಣತಿ ಇಲ್ಲದೆ ಮನುಷ್ಯ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲರ ಒಳಿತಿಗಾಗಿ ನೀನು ಆ ಪರಮಾತ್ಮನನ್ನ ಸ್ಮರಿಸು, ಆತ ನಿನ್ನನ್ನ ಕಾಪಾಡ್ತಾನೆ. ಹೀಗೆ ತುಂಬಾ ಸರಳವಾದ ಭಾಷೆಯಲ್ಲಿ ಜನರಿಗೆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಸಿದ ಶ್ರೀ ಬಸವೇಶ್ವರರು ತಮ್ಮ ಕೊನೆಯ ದಿನಗಳನ್ನ ಈ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಕಳೆದು ನಂತರ ಇಲ್ಲೇ ಅವರು ಲಿಂಗೈಕ್ಯರಾದರು. ಹೀಗಾಗಿ ಈ ದೇವಾಲಯದ ಒಳಗಡೆ ನಾವು ಎಲ್ಲಿ ನೋಡಿದ್ರೂ ಬಸವಣ್ಣನವರ ವಚನಗಳನ್ನ ಕಾಣಬಹುದಾಗಿದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಹೀಗೆ ಅನೇಕ ವಚನಗಳಲ್ಲಿ ಕೂಡಲ ಸಂಗಮ ದೇವನನ್ನ ಅಂಕಿತ ನಾಮವಾಗಿಟ್ಕೊಂಡು ಬಸವೇಶ್ವರರು ರಚಿಸಿರುವ ವಚನಗಳಿಗೆ ಲೆಕ್ಕವೇ ಇಲ್ಲ. ಎಲ್ಲರ ಒಳಿತಿಗಾಗಿ ಶ್ರಮಿಸಿರೋ ಇವರನ್ನ ವಿಶ್ವಗುರು ಎಂದೇ ಕರೆಯಲಾಗುತ್ತೆ. ಕೂಡಲ ಸಂಗಮ ಕ್ಷೇತ್ರದ ಸಮೀಪವೇ ಬಸವಣ್ಣನವರ 2ನೇ ಧರ್ಮಪತ್ನಿಯಾದ ನೀಲಾಂಬಿಕೆಯವರು ಐಕ್ಯಗೊಂಡ ದೇವಸ್ಥಾನ ಕೂಡ ಇದ್ದು ಈ ಕ್ಷೇತ್ರದಲ್ಲೂ ನಾವು ವಚನಗಳ ಫಲಕವನ್ನ ಕಾಣಬಹುದಾಗಿದೆ. ಸಂಗಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಬಹುಳ ಪಕ್ಷದಲ್ಲಿ ದೇವರ ಜಾತ್ರೆ ನಡೆಯುತ್ತೆ. ಈ ಸಮಯದಲ್ಲಿ ಬಂಗಾರ ಲೇಪವುಳ್ಳ ಕಳಶವಿರುವ ರಥವನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ. ಈ ದಿನ ಲಕ್ಷಾಂತರ ಮಂದಿ ದೇವರ ದರ್ಶನ ಮಾಡಿ ಪುನೀತರಾಗ್ತಾರೆ. ಇಲ್ಲಿನ ದೇವರಿಗೆ ನಿತ್ಯ ಪೂಜೆ ಮಾಡಲಾಗ್ತಾ ಇದ್ದು ಸಂಗಮೇಶ್ವರ ದೇವಾಲಯವು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12:30 ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತೆ. ವೀರಶೈವ ಧರ್ಮದವರ ಆರಾಧ್ಯ ದೇವರಾಗಿ ಆರಾಧಿಸೋ ಬಸವೇಶ್ವರರು ಮತ್ತು ಕೂಡಲ ಸಂಗಮೇಶ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಈ ದೇಗುಲವು ಬಿಜಾಪುರದಿಂದ 94 ಕಿಲೋಮೀಟರ್, ಐಹೊಳೆಯಿಂದ 35 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 160 154 ಕಿಲೋಮೀಟರ್, ಬಾಗಲಕೋಟೆಯಿಂದ 51 ಕಿಲೋಮೀಟರ್, ಮೈಸೂರಿನಿಂದ 533 ಕಿಲೋಮೀಟರ್, ಬೆಂಗಳೂರಿನಿಂದ 448 ಕಿಲೋಮೀಟರ್ ದೂರದಲ್ಲಿದೆ. ಬಾಗಲಕೋಟೆಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದ್ದು, ಈ ಕ್ಷೇತ್ರಕ್ಕೆ ಬಿಜಾಪುರವು ಹತ್ತಿರದ ರೈಲು ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಜನ್ಮವನ್ನ ಪಾವನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.